ಈ ಶಾಲಾ ಕಟ್ಟಡ ಸುಮಾರು 200 ವರ್ಷಗಳ ಹಳೆಯ ಕಟ್ಟಡ ಆಗಿದೆ ಇದು ಡಿವಿ ಗುಂಡಪ್ಪನವರ ಮುತ್ತಜ್ಜಿಯವರ ಸರ್ಕಾರಕ್ಕೆ ದಾನ ಕೊಟ್ಟಿರತಕ್ಕಂತ ಕಟ್ಟಡ ಇದರಲ್ಲಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿ ಹೋಗಿದ್ದಾರೆ ಸರ್ ಈಗ ನಾವು ಸತತವಾಗಿ ಸುಮಾರು 4-5 ಅವಧಿಗಳಿಂದ ನಮ್ಮ ಶಾಸಕರಗಳಲ್ಲಿ ಸಂಸದರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಈ ಶಾಲೆಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಆದರೆ ಯಾಕೋ ಅದು ಒಳ್ಳೆಯ ಕಾಲ ಕೂಡಿ ಬರಲಿಲ್ಲ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಮ್ಮ ಆತ್ಮೀಯ ಗೆಳೆಯರಾಗಿರತಕ್ಕಂತ ಜನಾರ್ದನ್ ಸರ್ ಅವರು ಆಗಮಿಸಿದ್ದಾರೆ ಜನಾರ್ದನ್ ಸರ್ ಅವರು ಕೂಡ ನಾವು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್ ಈ ಶಾಲೆಗೆ ಓಸಾಟ್ ಅಂತಕಂತ ಒನ್ ಸ್ಕೂಲ್ಸ್ ಅಟ್ ಎ ಟೈಮ್ ಅಂತಕಂತ ಒಂದು ಸ್ವಯಂ ಸೇವಾ ಸಂಸ್ಥೆ ಮುಂದೆ ಬಂದಿದೆ ಸರ್ ಈಗ ನಾವು ಶಾಲೆಯನ್ನು ದತ್ತಟಿಸ್ಕೊಡ್ತೇವೆ ಒಂದು ವಾಚನಾಲಯವನ್ನು ಮಾಡಿಕೊಡ್ತೇವೆ ಒಂದು ಸಭಾಂಗಣವನ್ನು ಮಾಡಿಕೊಡ್ತೇವೆ ಒಂದು ಕಿಚನ್ ಮಾಡಿಕೊಡ್ತೇವೆ ಜೊತೆಗೆ ಈ ಶಾಲೆಗೆ ಬೇಕಾಗಿರತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ ಸರ್ ಈಗ ಸುಮಾರು ಅಂದಾಜು ವೆಚ್ಚ 3.75 ಕೋಟಿ ಜೊತೆಗೆ ಇದರ ಜೊತೆಯಲ್ಲಿ ನಮ್ಮ ಬಾಲಕರ ಶಾಲೆಯನ್ನು ಕೂಡ ನಾವು ದತ್ತಕ ಪಡೆಯುತ್ತೀವಿ ಅಂತ ಅವರು ಈಗಾಗಲೇ ಬಂದಿದ್ದಾರೆ ನಮ್ಮ ನಗರಸಭೆ ಅಧ್ಯಕ್ಷರು ಹಾಗೂ ನಮ್ಮ ರಾಜು ಅಣ್ಣನವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ ಎಲ್ಲ ಪೋಷಕರನ್ನು ಕರೆದು ಸಭೆ ಮಾಡಿದ್ದೇವೆ ಎಸ್ಟಿಎಂಸಿ ಅವರನ್ನು ಕರೆದು ಸಭೆ ಮಾಡಿದ್ದೇವೆ ಮತ್ತೊಂದು ನಮ್ಮ ಶಂಕರಣ್ಣವರ ನೇತೃತ್ವದಲ್ಲಿ ಅವರ ಹೊಸಾಟ್ ಸಂಸ್ಥೆಯ ಮುಖಂಡರು ಬಂದಾಗ ನಮ್ಮ ಶಂಕರಣ್ಣವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ನಾವೊಂದು ನಿರ್ಣಯವನ್ನು ಮಾಡಿದ್ದೇವೆ ಏನು ನಾವು ನಿರ್ಣಯವನ್ನು ಮಾಡಿದ್ದೀವಿ ಆ ನಿರ್ಣಯವನ್ನು ನಾನು 6ನೇ ತಾರೀಕು ತಮ್ಮ ಕಚೇರಿಗೂ ಕೊಟ್ಟಿದ್ದೇನೆ ಸರ್ ನಾನು ಏನು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಬೇಕು ಅದಕ್ಕೆ ತಾವು ಶಿಫಾರಸು ಮಾಡಬೇಕು ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿಬಿಟ್ಟು ನಾವು ಅದನ್ನು ಕೂಡ ತಮಗೆ ನೀಡಿದ್ದೀವಿ ಸರ್ ಜೊತೆಗೆ ನಾವು ನಗರಸಭೆ ಮುಖಾಂತರವಾಗಿ ಅವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಕೂಡ ಬಂದಿದ್ದರು ಅವರು ಕೂಡ ನಾವೊಂದು ಸಭೆಯನ್ನು ನಮ್ಮ ರಾಜು ಅಣ್ಣರ ನೇತೃತ್ವದಲ್ಲಿ ಮಾಡಿದ್ದೇವೆ ಎಲ್ಲ ಪೋಷಕರು ಸೇರಿ ಸರ್ವಸಮ್ಮತವಾಗಿ ಒಪ್ಪಿ ಆ ನಿರ್ಣಯವನ್ನು ನಾವು ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮನವಿ ಸಲ್ಲಿಸಿದ್ದೇವೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಕೂಡ ನಾವು ಮನವಿಯನ್ನು ಸಲ್ಲಿಸಿ ಆಡಳಿತಾತ್ಮಕವಾಗಿ ಅನುಮೋದನೆ ನೀಡಿ ಅಂತ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಜೊತೆಗೆ ಇದೇ ಹೊಸಾಟ್ ಸಂಸ್ಥೆಯವರು ಮಾಲೂರಿನಲ್ಲಿ ಒಂದು 4 ಕೋಟಿಗಳ ಒಂದು ಕಟ್ಟಡವನ್ನು ಅವರು ಕಟ್ಟಿಸ್ಕೊಟ್ಟಿದ್ದಾರೆ ನಿನ್ನೆ ಶುಕ್ರವಾರ ಮನೆ ಗೌರವಾನ್ವಿತ ಶಿಕ್ಷಣ ಸಚಿವರು ಬಂದು ಅವರ ಕಟ್ಟಡವನ್ನು ಹಸ್ತಾಂತರ ಮಾಡಿ ಹೋಗಿದ್ದಾರೆ ಆವಾಗ ನಾವು ಅವರನ್ನು ಕೂಡ ಮನವಿ ಮಾಡಿದಾಗ ಅವರು ಖುದ್ದಾಗಿ ಶಿಕ್ಷಣ ಸಚಿವರು ಮತ್ತು ಏನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಅರವಿಂದ ಲಿಂಬಾವಳಿಯವರು ಕೂಡ ನಾವು ಖುದ್ದಾಗಿ ಶಾಲೆಗೆ ಭೇಟಿ ಕೊಡ್ತೀವಿ ನಿಮ್ಮ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ನಿಮ್ಮೆಲ್ಲ ಅಧಿಕಾರಿಗಳಿಗೆ ನೀವು ಆಡಳಿತಾತ್ಮಕವಾಗಿ ಅನುಮೋದನೆಗೆ ಸಲ್ಲಿಸಿ ಅಂತ ನಿನ್ನೆ ಶುಕ್ರವಾರ ಅವರು ಹೇಳಿದ್ದಾರೆ ಸರ್ ಈಗಾಗಲೇ ಉಪನಿರ್ದೇಶಕರಿಗೆ ಅವರು ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅನ್ನೋ ಮಾತನ್ನು ಕೂಡ ಶಿಕ್ಷಣ ಸಚಿವರಿಂದ ನಿನ್ನೆ ತಾನೇ ನಮ್ಮ ಉಪನಿರ್ದೇಶಕರಿಗೆ ಡೈರೆಕ್ಷನ್ಸನ್ನು ಬಂದಿದೆ ಇದರ ಜೊತೆಯಲ್ಲಿ ಈ ಶಾಲೆಗೆ ಬೇಕಾಗಿರತಕ್ಕಂಥ ನಾವು ಒಂದು ದಾಖಲೆಗಳು ಕೂಡ ನಾನು ಅವರಿಗೆ ಒದಗಿಸಬೇಕಾಗಿದೆ ಅದನ್ನು ಕೂಡ ನಮ್ಮ ರಾಜು ಅಣ್ಣನವರನ್ನೆಲ್ಲನೂ ಸರ್ವೆ ಮಾಡಿಸಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಸರ್ ಅದಕ್ಕೆ ಇವತ್ತು ಏನು ತಾವು ಬಂದಿದ್ದೀರಿ ಇದಕ್ಕೆ ನಮಗೆ ಶಾಲೆಗೆ ಬೇಕಾಗಿರತಕ್ಕಂಥ ಏನು ಮೂಲ ದಾಖಲೆಗಳನ್ನು ತಾವು ತಮ್ಮ ಕಚೇರಿಯಿಂದ ಒದಗಿಸ್ಕೊಡ್ಬೇಕು ಸರ್ ಹಾಗೂ ಅವರ ಕಟ್ಟಡವನ್ನು ನಿರ್ಮಾಣ ಮಾಡಿ ನಮಗೆ ಕೊಡಬೇಕಾದ್ರೆ ಸುಮಾರು 8-10 ತಿಂಗಳಾಗುತ್ತೆ ಸರ್ ಆಗ ನಮಗಿಲ್ಲಿ ಈ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ನಿಲ್ಲಬಾರದು ಅದಕ್ಕೆ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ತಮ್ಮ ಮುಖಾಂತರವಾಗಿ ಆಗಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲು ಅವಕಾಶ ಕೊಟ್ಟಂಥ ವೇದಿಕೆಯ ಅಧ್ಯಕ್ಷರಿಗೂ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ ನಾನು ಅಂತ ಹೇಳಿದಾಗ ಅನೇಕರು ತೋರಿಸ್ತಾರೆ ವಿಶೇಷ ಇವರು ಡಿವಿಜಿ ಅವರು ಬಂದು ನೀವು ಈ ಪ್ರದೇಶದ ಒಂದು ಸರ್ವೆ ಮಾಡೋಣ ನೀವು ಬರ್ಬೇಕು ನಮ್ಮ ಜೊತೆಯಲ್ಲಿ ಅಂದಾಗ ಡಿವಿಜಿ ಅವರು ಒಪ್ಕೊಂಡು ಅವರು ಒಂದು ವಾರದ ಕಾಲ ವಿಶೇಷ ಜೊತೆಯಲ್ಲಿ ಇಲ್ಲಿ ಇಡೀ ಮುಳುಬಾಗಿಲು ಮತ್ತು ಕೋಲಾರ ಜಿಲ್ಲಾದ್ಯಂತ
ಎಲ್ಲ ಕಡೆ ಪ್ರವಾಸ ಮಾಡಿ ಇಲ್ಲಿ ನೀರಿನ ಮೂಲಗಳಿದೆ ಯಾವ ರೀತಿ ಜಲಾಶಯಗಳನ್ನು ನಿರ್ಮಾಣ ಮಾಡಬಹುದು ಅಥವಾ ಕೆರೆ ಕುಂಟೆಗಳು ಯಾವ ರೀತಿ ಇಲ್ಲಿ ರಕ್ಷಣೆ ಮಾಡ್ತಾ ಇದೆ ಮಳೆ ನೀರಿನ ಪ್ರಮಾಣ ಎಷ್ಟಿದೆ ತಮಿಳುನಾಡು ತಿರುಚಾಪಲ್ಲಿ ಕಡೆ ಅವರು ಮುತ್ತಜ್ಜ ಬಂದು ಗುಂಡಪ್ಪ ಅವರಲ್ಲೇ ಇದ್ರು ಅಲ್ಲಿ ಜೀವನ ಸಾಗದೆ ಅವರು ಈ ಕಡೆ ಬಂದು ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯಲ್ಲಿ ಬಂದು ನೆಲೆಸಿದ್ರು ಗುಂಡಪ್ಪ ಅವರಿಗೆ ಯಾರು ಜನ ಗಂಡು ಮಕ್ಕಳು ಇದ್ರು ಆ ಗಂಡು ಮಕ್ಕಳಲ್ಲಿ ದೊಡ್ಡವರು ಶೇಷಗಿರಿ ಶೇಷಗಿರಾವ್ ಶೇಷಗಿರಿ ಆ ಶೇಷಗಿರಿ ಮಗ ಅವರು ಪ್ಲೀಡರ್ ಆಗಿದ್ರು ಅವರ ಮಗ ವೆಂಕಟರಮಣಯ್ಯ ಅಂತ ವೆಂಕಟರಮಣಯ್ಯನವರಪ್ಪ ಪುತ್ರರೇ ನಮ್ಮ ಡಿ ವಿ ಗುಂಡಪ್ಪ ಅವರ ತಾಯಿ ಹೆಸರು ಅಲ್ವೇಲಮ್ಮ ಅವರು ಜನಿಸಿದ್ದು 1823 ಅವರು ಜನಿಸಿದ್ದು ಬಂದು ಮುಳಬಾಗದಲ್ಲಿ ಯಾರು ಮುಳಬಾಗದಲ್ಲಿ ಅವರನ್ನ ಸೇಗದಾರರಾಗಿ ಗುಂಡಪ್ಪನವರನ್ನ ಸೇಗದಾರರಾಗಿ ಮುಳಬಾಗದಲ್ಲಿ ನೇಮಿಸಲಾಯಿತು ಅದಕ್ಕೋಸ್ಕರ ಅವರು ಬಂದು ಸೇಗದಾರ ಕೆಲಸ ಮಾಡ್ತಾರೆ ಮಶಾ ಮಕ್ಕಳು ಪುಟ್ಟ ಮಕ್ಕಳು ನಿಮಗೆ ಗೊತ್ತಿಲ್ಲ ಸೇಗದಾರ ಅಂದ್ರೆ ಆ ಕಾಲದಲ್ಲಿ ಎಷ್ಟೊಂದು ಗೌರವ ಇತ್ತು ಅಂದ್ರೆ ಅವರ ತಹಸೀಲ್ದಾರ್ ಹೆಚ್ಚಿನ ಒಂದು ಗ್ರೇಡ್ ಇತ್ತು ಅವಾಗ ಆ ಕಾಲದಲ್ಲಿ ಅವರೇ ಒಂದು ಡಿಸಿ ಅಂತ ಅನ್ಕೊಂಡ್ಬಿಡ್ತಾ ಇದ್ರು ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಅಷ್ಟೊಂದು ಗೌರವ ಇತ್ತಾ ಇತ್ತು ಸೇಗದಾರ್ಗೆ ಆ ಸೇಗದಾರ್ ಗುಂಡಪ್ಪ ಅವರು ಬಂದು ಇಲ್ಲಿ ಮುಳಬಾದಲ್ಲಿ ನಿಲ್ಲಿಸಿದ್ರು ಅವರ ಮಗ ಶೇಷಗಿರಿ ಅಂತ ಹೇಳಿದೆ ಅವ್ರ ಮಗ ವೆಂಕಟರಮಣಯ್ಯ ಅವರ ಮಗನಾಗಿ 1823 ಇವರು ಜನಿಸಿದ್ರು ಅವರ ಒಂದು ಬಾಲ್ಯಜೀವನ ಇಲ್ಲ ನಡೆಯಿತು ಮುಳಬಾದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಳಬಾದಲ್ಲಿ ನಡೆಯಿತು ಲೋಯರ್ ಸೆಕೆಂಡರಿ ಇಲ್ಲೇ ವಿದ್ಯಾಸ ಮಾಡಿದ್ರು ಲೋಯರ್ ಸೆಕೆಂಡರಿ ಪಾಸ್ ಆಯ್ತು ಎರಡನೇ ವರ್ಷಗಳಲ್ಲಿ ಲೋಯರ್ ಸೆಕೆಂಡರಿ ಇಂಗ್ಲಿಷ್ ಅನ್ನು ಪಾಸ್ ಮಾಡ್ಕೊಂಡ್ರು ಅಲ್ಲಿಂದ ಆಚೆ ಮುಂದೆ ಪ್ರೌಢ ಶಿಕ್ಷಣ ಮುಳಬಾದಲ್ಲಿ ಇರಲಿಲ್ಲ ಅವಾಗ ನಮ್ಮ ಡಿ ವಿ ಗುಂಡಪ್ಪನವರು ಪ್ರೌಢ ಶಿಕ್ಷಣಕ್ಕೆ ಲೋಯರ್ ಸೆಕೆಂಡರಿ ಎಲ್ಎಸ್ ಓದಿದ ಮೇಲೆ ಮುಂದೆ ಹೋಗೋದಕ್ಕೆ ಇಲ್ಲಿ ಶಾಲೆ ಸೇರಕ್ಕೆ ಮುಳಬಾದಲ್ಲಿ ಇರಲಿಲ್ಲ ಶಾಲೆ ಆದ್ರಿಂದ ಅವರು ಅವರ ಒಂದು ದೂರದ ಬಂಧುಗಳ ಒಂದು ಸಹಕಾರದೊಂದಿಗೆ ಮೈಸೂರಿಗೆ ಹೋಗಿ ಮೈಸೂರು ಮಹಾರಾಜ ಪ್ರೌಢ ಶಾಲೆಯಲ್ಲಿ ಅಲ್ಲಿ ಸೇರಿದ್ರು ಪ್ರೌಢ ಶಿಕ್ಷಕಿ ಅಲ್ಲಿ ಕೆಲವು ಇವರುಗಳ ಬಹಳ ಅವರ ಜ್ಞಾನವನ್ನು ಪಡೆದರು ಅವರ ಜ್ಞಾನ ತುಂಬ ಸಾಕಷ್ಟು ವಿಸ್ತಾರವಾಯಿತು ಅಲ್ಲಿ ಆದರೆ ಕೌಟುಂಬಿಕ ಕಾರಣದಿಂದ ಅವರಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನ ಒಂದು ಮಹಾರಾಜ ಪ್ರೌಢಶಾಲೆಯಲ್ಲಿ ಮುಂದುವರೆಸಕ್ಕೆ ಅವ್ರಿಗೆ ಆಗಲಿಲ್ಲ ಆದ ಕಾರಣ ಮತ್ತೆ ಅವರ ಮತ್ತೆ ವಾಪಸ್ ಬಂದರು ಮತ್ತೆ ಇಲ್ಲಿ ವಾಪಸ್ ಬಂದು ಇಲ್ಲಿ ಪ್ರೌಢಶಾಲೆ ಇಲ್ವಲ್ಲ ಮತ್ತೆ ಏನು ಮಾಡಿದ್ರು ಕೋಲಾರ ಇನ್ನೊಬ್ಬರ ಒಂದು ಸಹಕಾರದಿಂದ ಕೋಲಾರಕ್ಕೆ ಹೋಗಿ ಕೋಲಾರದಲ್ಲಿ ಒಂದು ಪ್ರೌಢ ಶಿಕ್ಷಣವನ್ನು ಮುಂದುವರಿಸಿದ್ರು ನಿಜವಾಗ ಕೂಡ ಡಿ ವಿ ಜಿರವರ ಒಂದು ಶಾಲೆ ಅಭಿವೃದ್ಧಿ ಒಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ಆಧುನೀಕರಣ ಒಳ್ಳೆ ಎಲ್ಲ ಅನುಕೂಲಗಳನ್ನು ಪಡೆದು ಅತ್ಯಾಧುನಿಕರಣ ಒಳ್ಳೆ ಕಂಪ್ಯೂಟರೈಸ್ಡ್ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ ಮಹಾ ತತ್ವಜ್ಞಾನಿ ಪರೋಪಕಾರಾಯ ಬಲಂತಿ ನುಕ್ಷಃ ಪರೋಪಕಾರಾಯ ದಿಗಂತಿ ದಾವಹ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಒಂದು ಜೀವನದ ಸಂಪೂರ್ಣವನ್ನ ಅರ್ಥಂತವರು ಈ ಒಂದು ಮೂರು ಪದಗಳಲ್ಲಿ ಏನು ಪರೋಪಕಾರಕ್ಕಾಗಿ ಬದುಕಿದಂತವರು ಏನು ಇವತ್ತು ಒಂದು ಮಾವಿನ ಮರ ಹಣ್ಣು ಬಿಡ್ತಾ ಇದೆ ಅದ ಆ ಮರ ಆ ಮರ ಆ ಹಣ್ಣು ಅದಕ್ಕೋಸ್ಕರ ಬಿಟ್ಕೊಡಲ್ಲ ನದಿಯಲ್ಲಿ ನೀರು ಹರಿತಾ ಇರ್ತದೆ ಆ ನೀರು ಆ ನದಿಗೋಸ್ಕರ ಹರಿಯಲ್ಲ ಸರ್ವ ಜೀವಿಗಳಿಗೂ ಅದು ಆರಾಧ್ಯ ಅದೇ ಆಗಿರ್ತದೆ ನೀರು ಹಣ್ಣು ಕೂಡ ಅಷ್ಟೇ ಯಾವುದೋ ಒಂದು ಜೀವರಾಶಿಗಳಿಗೆ ನಾನು ಉಪಯೋಗ ಆಗಬೇಕು ಅಂತ ಮರ ಹಣ್ಣು ಫಲ ಬಿಡ್ತದೆ ಇವತ್ತು ಇಂಥ ಒಂದು ಧ್ಯೇಯ ಮಾರ್ಗಗಳಲ್ಲಿ ಹುಟ್ಟಿ ಬಂದು ನಡೆದಂತಹ ಒಬ್ಬ ಮಹಾಚೇತನ ತತ್ವಜ್ಞಾನಿ ಇಡೀ ವಿಶ್ವವೇ ಅವರನ್ನ ಗೌರವಿಸುವಂತ ಒಂದು ಕಾಲಘಟ್ಟ ಇಂತಹ ಪರಿಸ್ಥಿತಿಗಳಲ್ಲಿ ಮುಳಬಾಗಲು ತಾಲೂಕು ಮುಳಬಾಗಲು ಪಟ್ಟಣದ ಕೇಂದ್ರ ಜಾಗ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಆ ಶಾಲೆಯ ಅಭಿವೃದ್ಧಿ ಇವತ್ತು ಯಾವ ದಿಕ್ಕಲ್ಲಿ ನಡೀಬೇಕು ಅನ್ನೋದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಮುಖರು ತೀರ್ಮಾನ ತೆಗೆದುಕೊಂಡು ಅಲ್ಲಿ ಒಳ್ಳೆ ಶಾಲೆ ಸುಸಜ್ಜಿತವಾದ ಎಲ್ಲ ಅನುಕೂಲಕರವಾದ ಸಲಕರಣೆಗಳೊಂದಿಗೆ ಆಧುನೀಕರಣವಾಗಿ ನಿರ್ಮಾಣ ಆಗಬೇಕು ಅದು ಕೋಟಿಗಟ್ಟಲೆ ಹಣವನ್ನ ಬಂಡವಾಳ ಲಾಕಿ ಅದಕ್ಕೆ ಸ್ಥಳೀಯವಾಗಿ ನಗರಸಭಾ ಸಂಸ್ಥೆಯನ್ನ ಮತ್ತು ಆ ಪದಾಧಿಕಾರಿಗಳನ್ನ ಆ ನಗರಸಭಾ ಸದಸ್ಯರುಗಳನ್ನು ಒಳಗೊಂಡಂತೆ ಪ್ರಮುಖರ ಒಂದು ಸಮಿತಿ ನಿರ್ಮಾಣ ಆಗಿ ಅವರ ಮಾರ್ಗದರ್ಶನದಲ್ಲಿ ಈ ಕಟ್ಟಡ ಕಾರ್ಯಕ್ರಮ ನಡೀಬೇಕಂತ
ಮಾರ್ಗದರ್ಶನ ಇದೆ. ಅದಕ್ಕಾಗಿ ಪಣ ತೊಟ್ಟಂತಹ ಈ ಶಾಲೆಯ ಶಿಕ್ಷಕ ವೃಂದದಲ್ಲಿ ಪ್ರಮುಖ ವಹಿಸಿಕೊಂಡಿರ್ತಕ್ಕಂಥ ಸಣ್ಣಪ್ಪ ಅವರು ಮತ್ತು ಅವರ ಶಿಕ್ಷಕ ವೃಂದ ಮತ್ತು ಈ ಶಾಲೆಯ ನಮ್ಮ ನೆಚ್ಚಿನ ರೈತರಾಗಿರ್ತಕ್ಕಂಥ ಕೆಎನ್ ರಾಜಶೇಖರ್ ಎಲ್ಲ ನಾನು ನೀವು ನಮ್ಮ ಬಗ್ಗೆ ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ. ನಾನು ಈ ಸ್ಕೂಲ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಈ ಸ್ಕೂಲ್ ಬಹಳ ಹಳೆಯದಾದ ಸ್ಕೂಲು, ಸುಮಾರು 3 ವರ್ಷ ಅಂತ ಹೇಳ್ತಾ ಇದ್ದಾರೆ, 3 ವರ್ಷ ತುಂಬ ಹಳೆಯದಾಗಿದೆ ಸ್ಕೂಲು. ಇದೆಲ್ಲ ಸಿದ್ಧಗಳ ವ್ಯವಸ್ಥೆಗಳಿದೆ, ಎಲ್ಲ ಬೀಳ್ತಾ ಇದೆ. ಏನು ಪಾಪ ಪುಣ್ಯ ಹಾಕೊಂಡು ವಾದರಾಜ್ ಪಟ್ಟಿ ಅಂತ ಹೇಳ್ಬಿಟ್ಟು, ವಾದರಾಜ್ ಪಟ್ಟಿ ಅಂತ ಹೇಳ್ಬಿಟ್ಟು ಹೊಸ ಕಂಪ್ನಿ ಕಂಪ್ನಿ ಹೊಸ ಅಂತ ಕಂಪ್ನಿ ಅವರು ಅವ್ರು ಸುಮಾರು ಒಂದು 4 ಕೋಟಿ ಕಳ್ಸ್ಕೊಳ್ಳೋಕೆ ಬಂದಿದ್ದಾರೆ ಇಲ್ಲಿ. ಈ ಕಟ್ಟಡ ಎಲ್ಲ ಕಡಿಬಿಟ್ಟು ಹೊಸ ಕಟ್ಟಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಶಾಲೆ ಕಡಿಗಳು ಮಾಡ್ತಾರೆ, ಮೇಲ್ಗಡೆ ಒಂದು ಆಡಿಟರ್ ಮಾಡ್ತಾರೆ, ವಸ್ತು ಸಂಗ್ರಹ ಮಾಡ್ತಾರೆ. ನೀವು ಕಟ್ಟಬೇಕು ಏನು ಯೂಸ್ ಮಾಡ್ತಾ ಇದ್ರು ವಸ್ತುಗಳಲ್ಲಿ ಅದು ಒಂದಷ್ಟು ಬಿತ್ತು ಅದೆಲ್ಲ ಒಳ್ಳೆ. ಆಮೇಲೆ ಹೈಟೆಕ್ ಇದು ಕಂಪ್ಯೂಟರ್ ಮಾಡ್ಕೊಳ್ತಾರೆ, ಡಿಜಿಟಲ್ ವಾಚ್ ನಾಳೆ ಅದು ಮಾಡೋಕ್ಕೆ ರೆಡಿ ಆಗಿದ್ದಾರೆ. ನಾನು ಅದರ ತೋಟು ಮತ್ತು ಈ ಸ್ಕೂಲ್ 2 ಸ್ಕೂಲ್ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ, ಈಗ ರೆಡಿ ಆಗ್ತಾರೆ. ಬಟ್ ಕೆಲವರೇನೆ ಸ್ವಲ್ಪ ಅಲ್ಲ ಅಡ್ಡೆ ತಂಗ ಅಡ್ಡಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರು ಅಡ್ಡಿ ಮಾಡೋಕ್ಕೆ ಬರಬೇಡಿ, ಇದು ಅವಳೆ ಕೆಲಸ ಆಗೋದಕ್ಕೆ ಬಿಡಿ. ನಾವು ಈಗ ಏನು ಕಿತ್ತಾಡ್ತೀವೋ ಈ ಸುಮಾರು ವರ್ಷಗಳಿಂದ ನೀವು ಬಿಟ್ಟು ಸ್ಟ್ಯಾಚು ಮಾಡೋಕ್ಕಾಗಿಲ್ಲ ನಮಗೆ ಇವತ್ತಿಗೆ ಸುಮಾರು ವರ್ಷಗಳಿಂದ ಹಂಗೆ ಬಂದಿದ್ದೆ. ಅದಕ್ಕೆ ಮಾನ್ಯ ತಹಸೀಲ್ದಾರರು ಬಿ ಓರ್ಗೆ ಸರಿಯಾಗಿ ಸರಿಯಾಗಿ ನಿರ್ದೇಶಿಸ್ಬಿಟ್ಟು ಈ ಸ್ಕೂಲ್ ಹುಡುಗರಿಗೆ ಬೇರೆ ಯಾವುದಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ಟು ಸ್ಕೂಲ್ ಇದು ಮಾಡೋದಕ್ಕೆ ಎಲ್ಲ ಮಾತಾಡಾಗಿತ್ತು. ಡಿ ವಿ ಗುಂಡಪ್ಪನ ಬಗ್ಗೆ ನಾವು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಮಂಕುತಿಮ್ಮನ ಕಗ್ಗ ಎಲ್ಲ ನಾವು ಚಿಕ್ಕ ಮಕ್ಕಳು ಎಲ್ಲ ಕಡೆ ಕೇಳಿದ್ದೀವಿ. ಪಾಪ ಅವ್ರ ಬಗ್ಗೆ ಭಾಳ ಗೌರವವಿದೆ ಅಂದ್ರೆ ಹುಟ್ಟೋದು ಕಡಿಮೆ. ವಿಶ್ವೇಶ್ವರಯ್ಯ ಇವರು ಒಂದು ಎಕ್ಸಾಂಪಲ್ ಹೇಳ್ತಾಯಿದ್ರು, ಇವರು ದುಡ್ಡು ಕೊಟ್ಟು 30,000 ರೂಪಾಯಿ ಹಾಗೆ ಇಟ್ಟು ಸಾಯಿಗಟ್ಟ ಅಂತ ಅಂಥವ್ರು ಸಿಗ್ತಾರ? ಅವೆಲ್ಲ ಗಾಡ್ ಗಿಫ್ಟು, ದೇವರ ಥರ ಇದ್ದ. ಅದು ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ನಾನು ಈಗ ಕೆಲವು ಪಾಯಿಂಟ್ ಹೇಳಿದೆ ಬಿಲ್ಡಿಂಗ್ ಬಗ್ಗೆ. ನಮ್ಮಿಂದ ಏನಾಗಬೇಕು, ತಾಲೂಕು ಆಡಳಿತದಿಂದ ಹಿಡಿದು ನಾನು ಬಿ ಓರ್ ಕರೆದು ಮಾತಾಡ್ತೀನಿ, ಬದಲಿ ಬೇರೆ ವ್ಯವಸ್ಥೆ ಬದಲಿ ವ್ಯವಸ್ಥೆ ಮಾಡೋಕ್ಕೆ ಎಲ್ಲಾದರೂ ಒಂದು ಕಟ್ಟಡ ಕೊಡ್ತಾರೆ ಸದ್ಯಕ್ಕೆ, ಒಂದು 6 ತಿಂಗಳು 1 ವರ್ಷ ಕಟ್ಟಡ ಆಗುತ್ತೆ. ಅದು ವ್ಯವಸ್ಥೆ ಮಾಡೋಕ್ಕೆ ನಾನು ಕರೆದು ಮೀಟಿಂಗ್ ಮಾಡ್ತೀನಿ, ನಿಮ್ಮನ್ನು ಎಲ್ಲ ಕರಿತೀನಿ, ನಿಮ್ಮನ್ನು ಎಲ್ಲ ಕರಿತೀನಿ, ಕೌನ್ಸಿಲ್ ಕರಿತೀನಿ, ರೈತರು ಎಲ್ಲರೂ ಕರೆದು ನಮ್ಮ ಆಫೀಸಲ್ಲಿ ಅವ್ರು ಬಿ ಓ ಕರೆದು ಒಂದು ಮೀಟಿಂಗ್ ಮಾಡೋಣ. ನೀವು ಯಾವತ್ತು ಹೇಳ್ತೀರಿ ಅವತ್ತು ಮೀಟಿಂಗ್ ಕರೆದು ಏನು ಮಾಡಬೇಕು ಆ ಪ್ಲ್ಯಾನ್ ಹಾಕೋಣ. ಯಾವತ್ತು ಹೇಳಿ ಅವತ್ತು ನಾನು ಕರೆದು ಅವರು ಎಮ್ಮನೋ ಇದು ಮಾಡಿ ಬಿ ಓ ಕರೆದ್ಬಿಟ್ಟು ಒಂದು ಮಾತಾಡೋಣ, ಅದ್ರ ಬಗ್ಗೆ ಆದ್ಯತೆ ಕೊಡೋಣ. ಇದು ಹಳೆ ಮನೆ, ಈ ಮನೆ ಅವರು ಬಿಟ್ಕೊಟ್ಟವ್ರೆ ಅಂದರೆ ಇದು ಒಂದು ಮ್ಯೂಸಿಯಮ್ ಆಗಬೇಕು, ಹೈಟೆಕ್ ಬಿಲ್ಡಿಂಗ್ ಆಗಬೇಕು. ನಾನು ನೆಲಮಂಗಲ ಇದ್ದಾಗ ಒಂದು 2 ಬಿಲ್ಡಿಂಗು CSR ಫಂಡೇ ಮಾಡಿಸಿದ್ದು, ಈ ಕೆಲವು ಪೆಪ್ಸಿ ಫ್ಯಾಕ್ಟ್ರಿ, ಕೆಲವು ಫಾರಿನ್ ಫ್ಯಾಕ್ಟ್ರಿ, ಹೈಟೆಕ್ ಬಿಲ್ಡಿಂಗ್ ಸ್ಕೂಲ್ ಕಟ್ಟಡವೇ ಅಲ್ಲಿ ಇದರಲ್ಲಿ ನೆಲಮಂಗಲ ಇದರಲ್ಲಿ ಮಾಡಿಸಿದ್ದು. ಆ ಥರ ಇದು ಆಗಬೇಕು, CSR ಫಂಡಲ್ಲಿ ಮಾಡಿಸಿದ್ದು. ಇದು ಯಾರು ಫಾರಿನರ್ಸ್ ಅವ್ರಿಗೆಲ್ಲ ಬಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂದರೆ ನಾವೆಲ್ಲ ಸಪೋರ್ಟ್ ಮಾಡಬೇಕು, ಯಾರು ವಿರೋಧ ಮಾಡೋಂಗಿಲ್ಲ ಇದ್ರ ಬಗ್ಗೆ, ಯಾವುದೇ ವಿರೋಧ ಮಾಡೋಂಗಿಲ್ಲ. ಇಂಥ ಹೈಟೆಕ್ ಸ್ಕೂಲ್ ನಮ್ಮ ಮುಳ್ಬಾಗ ತಾಲೂಕು ಹೈಟೆಕ್ ಸ್ಕೂಲ್ ಆಗ್ಬೇಕಿದ್ದು, ಹೈಟೆಕ್ ಸ್ಕೂಲ್ ಆಗ್ಬೇಕು, ಇದು ಉಳಿಬೇಕಿದ್ರು. ಗುಂಡಪ್ಪ ಈಗ ಸ್ಟ್ಯಾಚು ಬಗ್ಗೆ ಹೇಳಿದ್ರಿ, ಅದನ್ನು ನಗರಸಭೆ ಕಮಿಷನ್ ಮಾತಾಡ್ತೀನಿ, ಇಲ್ಲ ಕೌನ್ಸಿಲ್ ಇಲ್ಲೇ ಇದಲ್ಲ ಹೇಳ್ತಾರ ಅವ್ರ ತೀರ್ಮಾನ ಮಾಡಬೇಕು, ಗೊತ್ತಾಯ್ತಾ? ಕೌನ್ಸಿಲ್ ತೀರ್ಮಾನ ಮಾಡಿ ನಿಮ್ಮ ಸಭೆಯಲ್ಲಿ ನಾನು ಬೇಡ ಮುಂದೂಡೋ ಬೇಡ ನಮ್ಮನ್ನು ಕರೀ ಕೌನ್ಸಿಲ್ ನಾನು ಬರ್ತೀನಿ ಸರ್, ಸಭೆ ಇದ್ದಾಗ ನಾನು ಮಾತಾಡ್ತೀನಿ, ನಾನು ಬರ್ತೀನಿ, ನಿಮ್ಮ ಕಮಿಷನ್ ಮಾತಾಡ್ತೀನಿ. ಆ ಗುಂಡಪ್ಪ ಸ್ಟ್ಯಾಚು ಆಗ್ಬೇಕು, ಈ ಊರು ಹುಟ್ಟಿ ಬೆಳೆದು ಸ್ಟ್ಯಾಚು ಇಲ್ಲ ಅಂತಂದರೆ ಅವಮಾನ ಆಗ್ತದೆ. ಎಂಥದ್ದು ಎಲ್ಲೆಲ್ಲೂ ಯಾವುದಾದ್ರೂ ಸ್ಟ್ಯಾಚು ಇಡ್ತೀವಿ. ಗುಂಡಪ್ಪನವರು ದೇಶದ ಕೊಡುಗೆ, ದೇಶದ ಆಸ್ತಿ, ಮುಳುಬಾಗಿಲ ಆಸ್ತಿ ಅಲ್ಲ, ಕರ್ನಾಟಕದ ಆಸ್ತಿ, ದೇಶದ ಆಸ್ತಿ. ಇಂಥವ್ರು ಹುಟ್ಟೋದು ಕಡಿಮೆ. ಸೊ ಅದರಿಂದ ಅವೆರಡು ನಮಗೆ ಇದೆ. ತಕ್ಷಣ ನೀವು ಯಾವತ್ತು ಹೇಳ್ತೀರಿ ನಾನು ಕರೆದು ಮೀಟಿಂಗ್ ಮಾಡಿ ಕಟ್ಟಡ ಬಗ್ಗೆ ಇದು ಬೇಗ ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿ ಇಷ್ಟೇ ನಾನು ಮಾತು ಮುಗಿಸ್ತೀನಿ.